ನಮಸ್ತೆ. ಇವತ್ತು ನಾನು ನಿಮಗೆ ನಿಮ್ಮ ಬೇಸಿಕ್ ಇಂಗ್ಲಿಷ್ ಸೆಂಟೆನ್ಸ್ ಫಾರ್ಮೇಷನಲ್ಲಿರೋ ಕಷ್ಟನ ದೂರ ಮಾಡ್ತೀನಿ. ಇಟ್ಸ್ ವೆರಿ ಈಸಿ ಬೇಸಿಕ್ ಸೆಂಟೆನ್ಸ್ ಫಾರ್ಮೇಷನ್. ಇಟ್ ಓನ್ಲಿ ಸ್ಟಿಕ್ಸ್ ಟು ದಿಸ್ ಸ್ಟ್ರಕ್ಚರ್. ಆ್ಯಂಡ್ ನಿಮಗೆ ಇಂಗ್ಲಿಷ್ ಮಾತಾಡಬೇಕಾದ್ರೆ ಕಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಡೋಂಟ್ ವರಿ, ಯು ಆರ್ ಓನ್ಲಿ ಗೋಯಿಂಗ್ ರಾಂಗ್ ಇನ್ ದೀಸ್ ಟು ಪ್ಲೇಸಸ್. ಎರಡು ಜಾಗದಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರ. ದ ಲಾಸ್ಟ್ ತ್ರೀ ಸೆಂಟೆನ್ಸಸ್ ಆರ್ ದ ಸೇಮ್ ಫಾರ್ ಎವ್ರಿ ಪರ್ಸನ್. ಇವಾಗ ನನಗೆ ಬೇಸಿಕ್ ಸೆಂಟೆನ್ಸ್ ಕಷ್ಟ ಆಗ್ತಿದೆ ಅಂದರೆ ಈ ಸೆಂಟೆನ್ಸಸ್ ನೀವು ಮಾಡೋಕ್ಕಾಗ್ತಿಲ್ಲ ಅಂತ ಅಷ್ಟೆ. ಮೊದಲನೇದಾಗಿ ಐ ಆಮ್ ಅಂದರೆ ಆಮ್ ಅರ್ಥ ನಾನು ಅಲ್ಲ. ಆಮ್ ಅಂದರೆ ಏನು? ಮೇ ನಾನು ಅಂತ ಹೇಳಿದ್ರೆ ತಪ್ಪೋದು. ಆಮ್ ನಾನು ಅಲ್ಲ. ಆಮ್ ಅಂದರೆ ಈಗ ಇದ್ದೀನಿ. ಇದನ್ನು ನಾನು ಮತ್ತೆ ಫ್ರೆಶ್ ಆಗಿ ಶುರು ಮಾಡ್ತೀನಿ. ಆಮ್, ವಾಸ್, ಆಮೇಲೆ ಇಸ್, ಆರ್, ವೇರ್, ವಿಲ್, ಇದೆಲ್ಲದನ್ನು ನೆಕ್ಸ್ಟ್ ಕ್ಲಾಸಿಂದ ನಾನು ತೋರಿಸ್ಕೊಡ್ತೀನಿ. ಬಟ್ ಇವತ್ತು ನೀವು ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಇಷ್ಟನ್ನು ಒಂದು ಬ್ರೀಫ್ ಆಗಿ ನಿಮಗೆ ಬೇಗ ತೋರಿಸ್ಕೊಡ್ತೀನಿ. ಆಮ್ ಅಂದರೆ ಈಗ ಇದ್ದೀನಿ. ಇಸ್ ಅಂದರೆ ನಾವು ಹೀ ಶಿ ಇಟ್ ಜೊತೆ ಹಾಕ್ತೀವಿ. ಇದ್ದಾನೆ, ಈಗ ಇದ್ದಾನೆ, ಇದ್ದಾಳೆ, ಇದೆ. ಆಮೇಲೆ ಆರ್ ಅಂದರೆ ಇದ್ದಾನೆ. ನೋಡಿ, ಯು, ನೀವು ಇದ್ದೀರಾ, ವಿ, ನಾವು ಇದ್ದೀವಿ, ದೇ, ಇದ್ದಾರೆ, ರವಿ ಮತ್ತೆ ರಾಧ ಇದ್ದಾರೆ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಇಷ್ಟನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಸೆಂಟೆನ್ಸ್ ಫಾರ್ಮೇಷನ್ ಇಸ್ ವೆರಿ ಈಸಿ. ಗೊತ್ತಾಯ್ತಾ? ಸೊ ಬನ್ನಿ ನನ್ನ ಜೊತೆ ಫೈವ್ ಫಾರ್ಮ್ಸ್ ಒಂದ್ಸತಿ ಹೇಳಿ. ಐ ಆಮ್ ಗೋಯಿಂಗ್, ಒಂದು ಕ್ರಿಯಾಪದ ಬಂದಾಗ ಐ ಆಮ್ ಗೋಯಿಂಗ್ ಹೇಳಿ. ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೇನೆ. ಐ ವಾಸ್ ಗೋಯಿಂಗ್, ನಾನು ಮುಂಚೆ ಹೋಗ್ತಾ ಇದ್ದೆ. ಐ ವಿಲ್ ಗೋ, ಇವು ಮೂರು ಸೇಮ್, ಎಲ್ಲದಕ್ಕೂ ಸೇಮ್. ಐ ವಿಲ್ ಗೋ, ನಾನು ಆಮೇಲೆ ಹೋಗ್ತೀನಿ. ಐ ವಿಲ್ ಬಿ ಗೋಯಿಂಗ್, ನಾನು ಆಮೇಲೆ ಹೋಗ್ತಾ ಇರ್ತೀನಿ. ಐ ವೆಂಟ್, ನಾನು ಮುಂಚೆ ಹೋದೆ. ವೆಂಟಲ್ಲೇ ವಾಸ್ ಇದೆ, ವಾಸ್ ಇನ್ನೊಂದು ಸರ್ತಿ ಹಾಕಕ್ಕೆ ಹೋಗ್ಬೇಡಿ. ಐ ವೆಂಟ್, ನಾನು ಮುಂಚೆ ಹೋದೆ. ಐ ವರ್ಕ್ಡ್, ವರ್ಕ್ಡ್ ಅನ್ಬಿಡಿ, ವರ್ಕ್ಡ್ ಅನ್ಬಿಡಿ. ಐ ವರ್ಕ್ಡ್, ನಾನು ಮುಂಚೆ ಕೆಲಸ ಮಾಡಿದೆ. ಇದು ಕೆಲಸ ಮಾಡಿದೆ ಅಂತ ಹೇಳ್ಬಿಡಿ. ಮುಂಚೆ ಅಂತ ಹೇಳಿ, ಈಗ, ಮುಂಚೆ, ಆಮೇಲೆ, ಮುಂಚೆ. ಇದನ್ನು ಯಾವ ಕಡೆ ಇಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮನೆಯಲ್ಲೇ ಚೆಕ್ ಮಾಡಿ. ಟಿಲ್ ದೆನ್ ಪ್ರಾಕ್ಟಿಸ್ ವೆರಿ ವೆಲ್. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಸಾಕಷ್ಟು ಜನ ಹೇಳಿದ್ದೀರಾ ದಟ್ ಐ ಆಮ್ ಗೋಯಿಂಗ್ ವೆರಿ ಫಾಸ್ಟ್ ಅಂತ. ಇವತ್ತು ನೋಡಿ, ಫಸ್ಟ್ ಟೈಮ್ ನಿಧಾನಕ್ಕೆ ಪಾಠ ಮಾಡ್ತಾ ಇದ್ದೀನಿ. ಆಮೇಲೆ ಮ್ಯೂಸಿಕ್ ಇಲ್ಲ, ನಿಮಗೆ ಮ್ಯೂಸಿಕ್ ಬೇಡ ಅಂದರೆ ಅದಕ್ಕೆ ತೆಗೆದುಹಾಕಿದ್ದೀನಿ. ಆಲ್ ದ ವೆರಿ ಬೆಸ್ಟ್, ಪ್ರಾಕ್ಟೀಸ್ ವೆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಾಲ್ ಮೀ. ಹ್ಯಾವ್ ಎ ನೈಸ್ ಟೈಮ್.